ಕರ್ನ ಏನು ಸಾಮಾನ್ ಬರತ್ತಲ್ಲ ನನಗೆ ಟೆನ್ಷನ್ ಆಗಿರುತ್ತೆ ತೆವ ಫ್ರಿಜ್ ದಾ ನೆನಪಾಗ್ತತೆ ಇಲ್ಲಿಂದ ಹಿಂಗೆ ಜಗ್ಗಿತ್ತು ಸೋ ಆಕ್ಚುಲಿ ಎಲ್ಲರೂ ಹೇಳಾತ್ತಿರಿ ಯಾವತ್ತಲ್ಲ ನನ್ನ ಮೈ ಮೇಲೆ ಇದು ಒಂದು ವೇಲ್ ಹಾಕೊಂಡಿರ್ತೀನಿ ಅಕ್ಕ ಚೇಂಜ್ ಮಾಡ್ರಿ ಒಂದ ವೇಲ್ ಎಷ್ಟು ಹಾಕೋತೀರಿ ಅಂತ ಸೋ ನನಗೂ ಗೊತ್ತೈತಿ ಬಟ್ ಏನು ಮಾಡೋದು ಆಕ್ಚುಲಿ ಇದ್ ನೋಡ್ರಿ ನಮ್ಮ ಚಿಕ್ಕು ವಾಕರ್ ತಗೊಂಡ್ ಬಂದಂದ್ರೆ ಎಲ್ಲರೂ ಅಂಜಿ ಬಿಡ್ತಾರು ಯಾರ ಅಂಜಿ ಎಲ್ಲ ಕೂತಾರ ನೋಡ್ರಿ ಚಿಕ್ಕು ಅಕ್ಕ ನಿನಗೆ ಅಂಜಲ್ ಮ್ಯಾಲ ಹಾಕುತ್ತಾಳ ಹ್ಮ್ ತಳಕ ಕೂತ್ರ ತಾಟ್ ಜಗ್ತಿ ಅದಕ್ಕೆ ಹಾಕಿ ಮ್ಯಾಲ ಕಟ್ಟಿ ಮೇಲೆ ಹಾಕುತ್ತಿನಾತಾಳ ಜಗ್ಗುದು ಕರ ಗಾಳಿ ಬರಸ್ತಿತ್ತಲ್ಲ ಹ್ಮ್ ಹ್ಮ್ ಕರೆ ಬಂದ ತಾಟ್ ಜಗ್ಗಿ ಬಿಡ್ತಾನವ ಓ ಅಕ್ಕ ನನಗೆ ಅಂಜಿ ಮ್ಯಾಲ ಕೂತಿ ಏನಾದನು ನೋಡ್ರಿ ಈಗ ಸದ್ಯ ನಮ್ಮ ಮನ್ಯಾಗ ಚಿಕ್ಕಗ ಅಂಜುದಾಗೈತಿ ಸಾನು ಬಹಳ ದಿನ ಆಯ್ತು ಮ್ಯಾಗಿ ತಿಂದಿರ್ಲಿಲ್ಲ ಅಮ್ಮ ಮ್ಯಾಗಿ ಮಾಡ್ಕೊಡುಲ್ಲ ಅಂತ ಕೇಳಿದ್ಲು ಹಿಂಗಾಗಿ ಮ್ಯಾಗಿ ಮಾಡ್ಕೊಟ್ಟೇನಿ ಸೊ ಇನ್ನು ನಮ್ಮ ಡೈನಿಂಗ್ ಟೇಬಲ್ ಬರಕ್ ಟೈಮ್ ಐತಿ ಆರ್ಡರ್ ಕೊಟ್ಟಿವಿ ಬಟ್ ಇನ್ನೂ ಬಂದಿಲ್ಲ ಸೊ ಕೆಳಗ ಕೂತಿರ್ತೀವಿ ಬಟ್ ಈಗ ಸದ್ಯ ಚಿಕ್ಕ ಫುಲ್ ಓಡಾಡಕತ್ತಾನು ಒಕ್ಕರ್ ತಗೊಂಡ ತಾಕ್ ಜಗ್ತಾನು ಹಿಂಗಾಗಿ ಸಾನು ಮ್ಯಾಲ ಕಟ್ಟಿ ಮೇಲೆ ಕೂತಿದ್ ನಾಗತ್ತಾಳ ಚಿಕ್ಕ ಓಂತಿನತ್ತಾಳ ಅಕ್ಕ ಮತ್ತ ಬದಾಮ್ ನೆನೆಸಿಟ್ಟಿನಿ ಅವ್ನು ಸುಲುತ್ ಸುಲುತ್ ತಿನ್ನೋದೈತೆ ನಿನಗ ನೆನೆಸಿಟ್ಟಿನ ಓಕೆ ಅದಾಗಣ ಆಮೇಲೆ ಇಲ್ಲಿ ನೋಡ್ರಿ ಇದು ಎಷ್ಟೊಂದ್ ಈ ರೀತಿ ಗಂಟಿಗಳ ಇಲ್ಲಿ ಕೆಳಗ್ನು ಇದ್ದು ಒನ್ ಬೈ ಒನ್ ನೋಡ್ರಿ ಎಲ್ಲ ಗಂಟಿಗಳು ಹೆಂಗ್ ಗಾಯವಾಗ್ಯಾವು ಯಾರ ಕೆಲ್ಸ ಇದ ಯಾರ ಕೆಲ್ಸ ಇದ ಯಾರು ಒಗಿತಾರ ಇವ್ ಗಂಟಿಗಳು ತಗೊಂಡ್ ಆಕಡೆ ಈಕಡೆ ಗಂಟಿಗಳು ಎಲ್ಲಿ ಗಾಯವಾಗತ್ತಾವು ನೋಡ್ರಿ ಇಲ್ಲಿ ತೋರಿಸ್ತಾನ ನೋಡ್ರಿ ಲೈವ್ ಲೈವ್ ಒಂದ್ ಕ್ಯಾಮ್ರಾ ನಮ್ ಗಂಟಿಗಳು ಎಲ್ಲಿ ಹೋಗತ್ತಾವ ಅನ್ನೋದು ಇವತ್ತು ಗೊತ್ತಾತ್ ನಮಗ ಏ ಬಾಯ್ ಹಾಕೋಬಿಡು ಚಿಕ್ಕು ಬಾಯ್ ಹಾಕೋಬಾರ್ದಪ್ಪ ಚಿಕ್ಕು ಚಿಕ್ಕು ನೋ ಈಗ ಬರೇ ನಮ್ ಕೆಲ್ಸ ಇದಾಗೈತಿ ಗಂಟಿಗಳು ಹುಡ್ಕ್ಯಾಡ್ ತಗೊಂಡ್ಬರು ತಕ್ಕೊಂಡ್ ಎಲ್ಲಿ ಬೇಕಾದಲ್ಲಿ ಒಗದ್ ಬರಾಗತ್ತಾನ ಚಿಕ್ಕು ಏ ಚಿಕ್ಕು ನೋ 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 ಛೀ ಬಾಯ್ ಹಾಕೋಬಾರ್ದಪ್ಪ ಚಿಕ್ಕು ಹ್ಞೂ ಅಲ್ಲಿ ತೆಗೆದಿಟ್ಟೆನ ನಾ ಒಂದೊಂದೊಂದು ಎತ್ತಿಟ್ಟೆ ನಾ ಒಂದು ತೊಗೊಂಡು ಇದನ್ನ ಮಾಡತ್ತಾನ ನಾನು ಚಿಕ್ಕು ಏ ತಿನ್ನುದಲ್ಲದ ಛೀ ಛೀ ತಿನ್ನುದಲ್ಲಪ್ಪ ಛೀ 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 ತಿನ್ನುದಲ್ಲ ತಿನ್ನಕ್ಕೆ ನಿಂಗೆ ಖವ್ ಕೊಡ್ತೀನಿ ನೋಡಿ ಆ್ಯಪಲ್ ಕೊಡ್ತೀನಿ ಬಾ ಆ್ಯಪಲ್ ಕಟ್ ಮಾಡ್ಕೊಡ್ತೀನಿ ಬಾ ನಿಂಗೆ ಸೊ ಮೊನ್ನೆ ಕಮೆಂಟ್ಸ್ ಮಾಡಿದ್ರಿ ಸ್ವಲ್ಪ ಜನ ಅಕ್ಕ ನಿಮ್ ಕೂದ್ಲ ಏನ್ ಫುಲ್ ಮಸ್ತ್ ಉದ್ದು ಬಂದಾವಲ್ಲ ಅಂತ ಮತ್ತ ಫ್ರಾಂಕ್ಲಿ ಸ್ಪೀಕಿಂಗ್ ಈಗ ಸದ್ಯ ಮೊನ್ನೆ ನಮ್ಮ ಮಮ್ಮಿ ಬಂದಿದ್ರು ಆಮೇಲೆ ರಿಲೇಷನ್ಸ್ ಒಳಗ ರಿಲೇಟಿವ್ಸ್ ಒಳಗ ಎಲ್ಲರೂ ಕೂದ್ಲ ನೋಡಾರಲ್ಲ ಏ ಎಷ್ಟು ಕೂದ್ಲ ನೀನು ಉದ್ದು ಬಂದಾವಲ್ಲ ಅಂತ ನಾ ಅನ್ನಕತ್ತಾರು ಜನರಲಿ ಏನಾಗ್ತತಿ ಅಂದ್ರೆ ಚಿಕ್ಕು ಸಂಬಂಧ ನಾನು ಮನೆಯಾಗಿದ್ದಾಗ ಕೂದ್ಲ ಫುಲ್ ಟೈ ಮಾಡ್ತೀನಿ ಮ್ಯಾಲೆ ಹಿಂಗಾಗಿ ನನ್ನ ಕೂದಲ್ ಲೆಂತ್ ಅಷ್ಟು ಯಾರಿಗೆ ಗೊತ್ತಾಗೋದಿಲ್ಲ ಬಟ್ ಯಾವಾಗ ಒಮ್ಮೆಗ್ಲೇ ಬಿಡ್ತೀನಲ್ಲ ಅವಾಗ ಅರೇ ಬಾಪ್ರೆ ಕೂದ್ಲ ಉದ್ದು ಬಂದಾವಲ್ಲ ಮಸ್ತಾಗ್ಯಾವಲ್ಲ ಕೂದ್ಲ ಅಂತ ನನಗೆ ಎಲ್ಲರ ಕಡೆಯಿಂದ ಕಾಂಪ್ಲಿಮೆಂಟ್ಸ್ ಸಿಗ್ತಾವು ಸೊ ಎಸ್ ಮೊದ್ಲಿನ್ಕಿಂತನೂ ಈಗ ಕೂದಲದ ಲೆಂತ್ ಆಗಿರ್ಬೋದು ಗ್ರೋತ್ ಆಗಿರ್ಬೋದು ವಾಲ್ಯೂಮ್ ಆಗಿರ್ಬೋದು ಮತ್ತು ಒಂದು ಹೆಲ್ದಿನೆಸ್ ಅಂತ ಏನಂತೀವಲ್ಲ ಕೂದ್ಲ ಫುಲ್ ಹೆಲ್ದಿ ಮತ್ತು ಸ್ಟ್ರಾಂಗ್ನು ಆಗ್ಯಾವು ಸೊ ಏನಾಗ್ತತಿ ನಮ್ಮ ಲೇಡೀಸ್ಗೆ ಭಾಳ ಒಂದು ವಿಶ್ ಇರ್ತೈತಿ ನಮ್ಮ ಕೂದ್ಲ ಮಸ್ತ್ ಇರಬೇಕು ಹೆಲ್ದಿ ಇರಬೇಕು ಒಟ್ಟ ಉದುರಬಾರ್ದು ಮತ್ತು ಕೂದ್ಲ ಥಿನ್ ಆಗಬಾರ್ದು ಕೂದ್ಲ ಡ್ರೈ ಆಗಬಾರ್ದು ಯಾವಾಗಲೂ ಕೂದ್ಲ ಮಸ್ತ್ ಶೈನ್ ಹಾಕೋತ ಇರಬೇಕು ಅಂತ ಎಲ್ಲರಿಗೆ ಆಸೆ ಇರ್ತೈತಿ ಬಟ್ ಪ್ರಾಕ್ಟಿಕಲಿ ಹೇಳ್ಬೇಕಂದ್ರೆ ಹಂಗ ಆಗಂಗಿಲ್ಲ ಪ್ರತಿಯೊಬ್ರು ಲೇಡೀಸ್ ನಾವೆಲ್ಲರೂ ಹೇರ್ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡೇ ಮಾಡ್ತೀವಿ ಅದ್ರೊಳಗೆ ಡ್ರ್ಯಾಂಡ್ರಫ್ ಮತ್ತು ಹೇರ್ ಫಾಲ್ ಅಂತೂ ಇಷ್ಟ ಅಂದ್ರೆ ಜಾಸ್ತಿ ಆಗೈತಲ್ಲ ನಾನೀಗ ನಿಮ್ಗೆಲ್ಲರಿಗೆ ಕೇಳಿದ್ನಂದ್ರೆ ಒಂದು 90% ಜನ ಅಂತ ಎಸ್ ಅಕ್ಕ ನಾವು ಕೂಡ ಹೇರ್ ಫಾಲ್ ಡ್ರ್ಯಾಂಡ್ರಫ್ ಇದನ್ನೆಲ್ಲ ಹೇರ್ ಕೂದ್ಲ ಡ್ರೈ ಆಗೋದು ಇದನ್ನೆಲ್ಲ ಫೇಸ್ ಮಾಡಾಕತ್ತೀವಿ ಅಂತ ಹೇಳ್ತೀರಿ ಸೊ ಏನಾಗ್ತತಿ ಭಾಳಷ್ಟು ಸಲ ಅಂದ್ರೆ ನಾವು ಏನೇನೋ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ಕೋತಿರ್ತೀವಿ ಕೂದಲ್ ರಿಲೇಟೆಡ್ ಸೊ ನಾವು ಥಿಂಕ್ ಮಾಡ್ತೀವಿ ಹಾಂ ಮೇ ಬಿ ನನಗೆ ಕೂದಲಿಗೆ ಈ ಪ್ರಾಬ್ಲಮ್ ಆಗಿರ್ಬೋದು ಸೊ ನಾನು ಇದನ್ನು ಯೂಸ್ ಮಾಡಿ ನೋಡೋಣ ಆ ಪ್ರಾಬ್ಲಮ್ ಆಗಿರ್ಬೋದು ಸೊ ಅದಕ್ಕೊಂದು ಬೇರೆ ಪ್ರಾಡಕ್ಟ್ ಯೂಸ್ ಮಾಡಿ ನೋಡೋಣ ಹಿಂಗೆ ಮಾಡಿ ಮಾಡಿ ನಾವು ತಲೆ ಓಡಿಸಿ ಎಷ್ಟೊಂದೆಲ್ಲ ಪ್ರಾಡಕ್ಟ್ಸ್ ಟ್ರೈ ಮಾಡ್ಕೋತಾ ಇರ್ತೀವಿ ಏನೇನೋ ರೆಮಿಡೀಸ್ನು ಮಾಡ್ಕೋತಾ ಇರ್ತೀವಿ ಬಟ್ ಕೆಲವು
ಕೆಲವೊಂದ್ ಸರ್ತಿ ಏನಾಗ್ತೈತೆ ಅಂದ್ರೆ ನಾವು ಎಷ್ಟು ಪ್ರಯತ್ನ ಪಟ್ಟರು ನಮಗೇನ್ ಬೇಕಾಗಿರ್ತೈತಿ ಆ ರಿಸಲ್ಟ್ ಅನ್ನ ಸಿಗಂಗಿಲ್ಲ. ಮತ್ತೆ ಈ ಎಲ್ಲಾ ಪ್ರಯತ್ನ ಮಾಡೋದ್ರೊಳಗೆ ಒಂದಂತರೂ ನಮ್ದು ಟೈಮ್ ಅಂತರೂ ಹೋಗೆ ಹೋಗ್ತೈತಿ. ಬಿಕಾಸ್ ಎಲ್ಲದಕ್ಕೂ ನಾವು ಟೈಮ್ ಕೊಡ್ಬೇಕು. ಅದ್ರ ಜೊತೆನ ನಾವು ಬೇರೆ ಬೇರೆ ಪ್ರಾಡಕ್ಟ್ಸ್ ಅನ್ನ ಓಯೆ ಈ ಪ್ರಾಡಕ್ಟ್ ನನಗ್ ವರ್ಕ್ ಆಗ್ಬೋದು, ಈ ಪ್ರಾಡಕ್ಟ್ ನನಗ್ ವರ್ಕ್ ಆಗ್ಬೋದು, ಈ ಪ್ರಾಡಕ್ಟ್ ನನಗ್ ವರ್ಕ್ ಆಗ್ಬೋದು ಅಂತ ಹಿಂಗ ವಿಚಾರ ಮಾಡಿ ಮಾಡಿ ಅದ್ರೊಳಗೆ ಎಷ್ಟೊಂದು ರೊಕ್ಕನೂ ನಾವು ವೇಸ್ಟ್ ಮಾಡ್ಬಿಡ್ತೀವಿ. ಸೊ ಇದ್ರೊಳಗ ಟೈಮ್ ರೊಕ್ಕ ಎಲ್ಲ ಹೋಗ್ತೈತಿ. ಮತ್ತೆ ರಿಸಲ್ಟ್ ಬರ್ಲಿಲ್ಲ ಅಂದ್ರೆ ಅದೊಂದು ಟೆನ್ಷನ್ ಅನ್ನ ಬೇರೆ, ಅದೊಂದು ನಮಗೊಂದು ಒಂಥರ ಮೂಡ್ ಆಫ್ ಆಗ್ಬಿಡ್ತೈತಿ. ಸೊ ನೀವು ಎಲ್ಲಾನು ಟ್ರೈ ಮಾಡಿ ನೋಡಿರಿ. ಆದರೂ ನಿಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ನೀವು ಖಂಡಿತ ಒಂದ್ಸತಿ ಕ್ಯೂರ್ ಸ್ಕಿನ್ ಆ್ಯಪ್ ಅನ್ನ ಟ್ರೈ ಮಾಡಿ ನೋಡ್ರಿ ಅಂತ ಹೇಳ್ತೀನಿ. ಬಿಕಾಸ್ ಇದು ಆ್ಯಪ್ ಅಂಡ್ ಬರೀ ಆ್ಯಪ್ ಅಂತ ಅಲ್ಲ, ಇದು ಒಂಥರ ಟ್ರೀಟ್ಮೆಂಟ್ ಗತ್ಲೆ ಐತಿ. ಸೊ ಇಲ್ಲಿ ನಿಮ್ಗೆ ಎಕ್ಸಾಕ್ಟ್ ಸೊಲ್ಯೂಷನ್ ಸಿಗೋದು ಚಾನ್ಸಸ್ ಭಾಳ ಜಾಸ್ತಿ ಅದಾವು. ಸೊ ಕ್ಯೂರ್ ಸ್ಕಿನ್ ಆ್ಯಪ್ ಏನೈತಿ ಅಂದ್ರೆ ಆ ಆ್ಯಪ್ ಒಳಗೆ ನಮ್ಮ ಕೂದಲ ರಿಲೇಟೆಡ್ ನಮಗೆ ಡಾಕ್ಟರ್ಸ್ ಅನ್ನ ಟ್ರೀಟ್ಮೆಂಟ್ ಕೊಡಕ್ ಟ್ರೈ ಮಾಡ್ತಾರು, ಕನ್ಸಲ್ಟ್ ಮಾಡಕ್ ಟ್ರೈ ಮಾಡ್ತಾರು. ಸೊ ಹಿಂಗಾಗಿ ಆ ಆ್ಯಪ್ ಒಳಗೆ ನಾವು ಏನ್ ಮಾಡ್ಬೇಕು ಅಂದ್ರೆ ನಮ್ ಕೂದಲ್ ರಿಲೇಟೆಡ್ ನಮ್ ಕೆಲವೊಂದು ಕ್ವಶನ್ಸ್ ಕೇಳ್ಕೊತ ಹೋಗ್ತಾರು. ಆ ಕ್ವಶನ್ಸ್ ಅನ್ನ ಸಿಂಪ್ಲಿ ನಾವು ಆನ್ಸರ್ ಮಾಡ್ಕೊತ ಹೋಗ್ಬೇಕು. ಆಮೇಲೆ ಕೆಲವೊಂದು ಫೋಟೋಸ್ ಅವರು ಅಪ್ಲೋಡ್ ಮಾಡಕ್ ಹೇಳ್ತಾರು, ಆ ಫೋಟೋಸ್ ನಾವು ಅಪ್ಲೋಡ್ ಮಾಡ್ಬೇಕು. ಸೊ ಅಲ್ಲಿರುವ ಡಾಕ್ಟರ್ಸ್ ನಮ್ಮ ಕ್ವಶನ್ಸ್ ನಾವು ಕೊಟ್ಟಿರುವ ಆನ್ಸರ್ಸ್ ಮತ್ತು ನಮ್ ಫೋಟೋಸ್ ಎರಡೂನ ಅನಲೈಸ್ ಮಾಡಿ ನಮಗೆ ಎಕ್ಸಾಕ್ಟ್ಲಿ ಹೇರ್ ದ ಏನ್ ಪ್ರಾಬ್ಲಮ್ ಐತಿ ಅದನ್ನ ಕಣ್ಣು ಹಿಡಕ್ ಟ್ರೈ ಮಾಡ್ತಾರು. ಮತ್ತೆ ಅದನ್ನ ಕಣ್ಣು ಹಿಡಿದು ನಮಗ್ ಸೂಟ್ ಆಗುವ ನಮಗಾಗಿ ಅಂತಾನ ಒಂದು ಕಸ್ಟಮೈಸ್ಡ್ ರೆಜಿಮೆನ್ ರೆಡಿ ಮಾಡಿಕೊಡ್ತಾರು. ಬಿಕಾಸ್ ಹೆಂಗಿರ್ತೈತಿ ಅಂದ್ರೆ ಎಲ್ಲರಿಗೂ ಎಲ್ಲಾ ಪ್ರಾಡಕ್ಟ್ ಸೂಟ್ ಆಗಂಗಿಲ್ಲ. ಅವ್ರವ್ರವ್ರವ್ರ ಪ್ರಾಬ್ಲಮ್ಸ್ ನೋಡಿ ಅವರು ಕರೆಕ್ಟ್ ಆಗಿ ಕಸ್ಟಮೈಸ್ಡ್ ರೆಜಿಮೆನ್ ಅನ್ನ ರೆಡಿ ಮಾಡಿಕೊಡ್ತಾರು. ಸೊ ನನಗೂ ಒಂದು ರೆಜಿಮೆನ್ ಕೊಟ್ಟಿದ್ರು. ಆ ರೆಜಿಮೆನ್ ಒಳಗೆ ಶಾಂಪೂ ಇತ್ತು, ಲೋಷನ್ ಇತ್ತು, ಕಂಡೀಷನ್ ಇತ್ತು, ಹೇರ್ ಪ್ರೋ ಸೊಲ್ಯೂಷನ್ ಇತ್ತು. ಸೊ ನಾನು ಅದನ್ನ ಯೂಸ್ ಮಾಡಿ ನೋಡೀನಿ, ನನಗೆ ಭಾಳ ಚಲೋ ಇಫೆಕ್ಟ್ ಅನ್ಸೈತಿ. ಮತ್ತು ಕೂದಲ್ ಒಳಗೂ ಭಾಳ ಇಂಪ್ರೂವ್ಮೆಂಟ್ ಆಗೈತಿ. ಸೊ ನೀವೂ ಇಲ್ಲಿ ತನಕ ಭಾಳಷ್ಟು ಏನೇನೋ ಬೇರೆ ಬೇರೆ ಪ್ರಾಡಕ್ಟ್ಸ್ ಟ್ರೈ ಮಾಡಿ ನೋಡಿರಿ. ಮತ್ತೆ ಇನ್ನೇನು ಮುಂದೆ ಮಾಡ್ಬೇಕಪ್ಪ ಗೊತ್ತಾಗ್ವತ್ತು ಅಂತ ಈ ರೀತಿ ಏನಾದರೂ ಆಗಿತ್ತಂದ್ರೆ ಒಂದ್ ಸರ್ತಿ ನೀವು ಕ್ಯೂರ್ ಸ್ಕಿನ್ ಆ್ಯಪ್ ಅನ್ನ ಖಂಡಿತ ಟ್ರೈ ಮಾಡಿ ನೋಡ್ರಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ಅಲ್ಲಿ ನಿಮಗೆ ರಿಸಲ್ಟ್ ಸಿಗೋ ಚಾನ್ಸಸ್ ಭಾಳ ಜಾಸ್ತಿ ಅದಾವ. ಬಿಕಾಸ್ ಅಲ್ಲಿ ಡಾಕ್ಟರ್ಸ್ ಅನ್ನ ಕನ್ಸಲ್ಟ್ ಮಾಡ್ತಾರು. ಆಮೇಲೆ ಹೆಂಗಿರ್ತೈತಿ, ಬರೀ ಒಂದ್ಸಲ ಟ್ರೈ ಮಾಡಿ ನೋಡಿದ್ವಿ, ಅವ್ರೇನೋ ನಮಗೊಂದು ರೆಜಿಮೆಂಟ್ ಕೊಟ್ಟರು, ವಿಷಯ ಮುಗೀತು ಅಂತ ಹಂಗಿಲ್ಲ. ಅವ್ರದ್ದು ಆಮೇಲೆ ಆ ರೆಜಿಮೆಂಟ್ ಯೂಸ್ ಮಾಡಿದ್ಮೇಲೆ ನಮಗದು ಖರೇನ ವರ್ಕ್ ಆಗಾಕತ್ತೋ ಇಲ್ಲೋ, ನಮಗೇನು ಇಫೆಕ್ಟ್ ಬಂದತ್ತೋ ಇಲ್ಲೋ, ಅದಕ್ಕಾಗಿ ರೆಗ್ಯುಲರ್ ಫಾಲೋಅಪ್ ಇರ್ತಾವು, ರೆಗ್ಯುಲರ್ ಚೆಕಪ್ ಇರ್ತೈತಿ. ಆಮೇಲೆ ನಾವು ಮರೆತು ಹೋದ್ವಿ ಏನೋ ನಮ್ಮ ಕೆಲಸ ಒಳಗೆ, ಏನೋ ನಮ್ಮ ಗದ್ದಲ ಒಳಗೆ ಮರೆತು ಹೋದ್ವಿ ಅಂದ್ರೆ ಅದ್ರದ್ದೂ ಅವ್ರು ವ್ಯವಸ್ಥೆ ಮಾಡಿಟ್ಟರು. ಆ್ಯಪ್ ಒಳಗೆ ನಮಗೆ ನೋಟಿಫಿಕೇಶನ್ ಬರ್ತೈತಿ, ಅವ್ರ ಕಾಲ್ಸ್ ಬರ್ತಾವು. ಹಿಂಗಾಗಿ ನಾವು ಎಷ್ಟು ಬಿಸಿ ಇದ್ರು, ಎಷ್ಟೆಲ್ಲ ಬೇರೆ ಗದ್ದಲೊಳಗಿದ್ರು, ನಮ್ಮದು ಫಾಲೋಅಪ್ ನಮ್ದೊಂದು ಚೆಕಪ್ ಅದು ರೆಗ್ಯುಲರ್ ಅವರು ಇಡ್ತಿರ್ತಾರು. ಸೊ ಹಿಂಗಾಗಿ ನಾನು ಇನ್ನೂ ತನಕ ನೀವು ಯಾರು ಕ್ಯೂರ್ ಸ್ಕಿನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಖಂಡಿತ ಕ್ಯೂರ್ ಸ್ಕಿನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋರಿ. ಆಮೇಲೆ ನೀವು ನನ್ನ ಕೂಪನ್ ಕೋಡ್ನು ಕೊಟ್ಟಿರ್ತೀನಿ, ಅದನ್ನು ಯೂಸ್ ಮಾಡಿದ್ರೆ ಮತ್ತೆ ನಿಮಗೆ ಡಿಸ್ಕೌಂಟು ಸಿಗ್ತೈತಿ. ಸೊ ಕೂಪನ್ ಕೋಡನ್ನು ಯೂಸ್ ಮಾಡೋದು ಮರಿಬೇಡ್ರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಖಂಡಿತ ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ. ಫುಲ್ ಮಳೆ ಅಥವಾ ಆಗೈತ್ ನಿಂತಾವೆಲ್ಲ ಆಗ ನಿಂತಾವ ಕರೆನ ಬಿಸಿ ಆಕ್ಚುಲಿ ಚಿಕ್ಕೊಂದ್ ವಿತ್ ಡ್ರೈಯರ್ ಹಾಕಿರ್ತಾರಲ್ಲ ಕರೆ 100% ಆಗತ್ತವು. ನಾನು ಹಿಂಗೆ ಕೇಳೋದೆ ಮರ್ತಿದ್ದೆ ಮೊನ್ನೆ ಹಿಡ್ದು ಈಗ ಸೀದಾ ಒಯ್ದು ಕಬಾಡ್ದಾಗ ಇಡೋದು ಸೀದಾ ಒಯ್ದು ಕಬಾಡೋಗ ಇಡೋದು ಫುಲ್ ಮತ್ತೆ ಹಿಂಗ್ ಸ್ಟೀಮ್ ಅಂದ್ರೆ ಬಿಸಿ 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 ಸ್ಟೀಮ್ ಒಳಗಿನ ಬರ್ದಾಗ ಅನಿಸ್ತತೆ ಎಕ್ದಮ್ ಎಲ್ಲ ಹಿಂಗ ಭಾರಿ ಅನಿಸ್ತತೆ. ಅದ್ರಾಗ ಸ್ಪೆಷಲ್ ಈಗ ಸದ್ಯ ಎಷ್ಟು ಮಳಿ ಬೀಳತ್ತಲ್ಲ ಹೋಗ್ಲಕ್ಕೆ ಫುಲ್ ಹಂಡ್ರೆಡ್ ಈಗ ಸೀದಾ ಒಯ್ದು ಕಬಾಡ್ದಾಗ ಇಟ್ಬಿಡದಿನ ಅಥವಾ ಇಸ್ತ್ರಿ ಕೊಡೋದು. ಸೊ ಆಕ್ಚುಲಿ ಇದು ಚಿಕ್ಕನ್ ಬಟ್ಟಿ, ನಾನು ಮುಂಚಾನೆ ನಾ ಏನ್ ಮಾಡ್ತೀನಿ ಅಂದ್ರೆ ಕುಕಿಂಗ್ ಮಾಡ್ತಾ ಮಾಡ್ತಾ ನಮ್ಗ್ ಹೆಂಗಿರ್ತಾವ ಹಂಗಂಗ್ ಬಟ್ಟಿ ಹಾಕಿರ್ತೀನಿ. ಸೊ ವಿ ಡ್ರೈಯರ್ ಹಾಕಿರ್ತೀನಿ ನಾನು ಚಿಕ್ಕನು, ಯಾಕಂದ್ರೆ ಈಗ ಸದ್ಯ ಬೆಳಗಾವ್ ಒಳಗೆ ಇಷ್ಟು ಮಳಿ ಐತಲ್ಲ ಬಟ್ಟಿ ಒಟ್ಟ ಒಣಗುವಾಲಾಗಿದ್ದು ಒಣಗುವಾಲಾಗ್ಯಾವು ಏನು ಮಾತಾಡತ್ತೆ ನನಗೆ ತಿಳಿಗಾಯ್ತು. ಸೊ ಆಕ್ಚುಲಿ ಅವಿನವರು ವಾಷಿಂಗ್ ಮಷಿನ್ ತಗೊಳ್ಳುವಾಗ ಫುಲ್ ಸ್ಟಡಿ ಮಾಡಿ ವಿ ಡ್ರೈಯರ್ ಹಾಕಿದ್ರು. ಸೊ ನನಗೆ ಅವಾಗ ಡ್ರೈಯರ್ ಎದಕ್ಕೆ ಹಾಕಾತ್ರಿ, ಅದೇ ಅದಕ್ಕೆ ಉಪಯೋಗ ಐತಿ, ಇರ್ಲಿ ಬಿಡ್ರಿ ಸಿಂಪಲ್ ಬರೀ ವಾಷಿಂಗ್ ಮಷಿನ್ ತಗೊಳ್ಳೋ ಅಂತ ಅನ್ಸಾಗತ್ತಿತ್ತು. ಬಟ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು, ಡ್ರೈಯರ್ ಹಾಕಿದ್ದಕ್ಕೆ ಬಟ್ಟೆ ಫುಲ್ ಅಂದ್ರೆ ಫುಲ್ 100% ಒಣಗಿ ಬರ್ತಾವು ಲಿಟ್ರಲಿ. ಹಿಂಗಂದ್ರ
ಹೋಗಿ ಡೈರೆಕ್ಟ್ ಯೂಸ್ ಮಾಡಬಹುದು ಅಥವಾ ಡೈರೆಕ್ಟ್ ಹೋಗಿ ಈಗ ಫೋಲ್ಡ್ ಮಾಡಿ ಕಬರ್ಡ್ ಒಳಗೆ ಇಟ್ಟು ಬಿಡಬಹುದು. ಏನೋ ಒಂದ್ ಸ್ವಲ್ಪ ಹಸಿ ಇರಂಗಿಲ್ಲ. ಡ್ರೈಯರ್ ಹಾಕ್ಬೇಕು, ಡ್ರೈಯರ್ ಹಾಕ್ಬೇಕು ನೋಡಿ, ಯೂಸ್ ಆಗತ್ತಿಲ್ಲ, ನಡೀತೈತಿ, ಅಡ್ಜಸ್ಟ್ ಆಗ್ತಾವ. ಬಟ್ ಚಿಕ್ಕನ ಹೆಂಗಿರ್ತೈತ ಅಂದ್ರೆ ಕಂಟಿನ್ಯೂಸ್ ಫುಲ್ ಡೇ ಶೂ ಶೇವ್ ಮಾಡ್ಕೋತಾನೆ ಇರ್ತಿರ್ತಾನ. ಮತ್ ಈ ಟೈಮ್ನಾಗ ತಂಪು ಬಟ್ಟೆ ಅಂತ ಒಟ್ಟ ನಡೆಯಂಗಿಲ್ಲ, ಇಮಿಡಿಯೇಟ್ಲಿ ಒಣಗಿದ್ದು ಬಟ್ಟಿನ ಬೇಕು. ಹಿಂಗಾಗಿ ನಮಗ್ ಚಿಕ್ಕಾಗಿ ಅಂತ ವಾಷಿಂಗ್ ಮಷಿನ್ ವೇ ಡ್ರೈಯರ್ ವಿನೇವ್ರ ತಗೊಂಡಿರೋದು ಬಹಳ ಹೆಲ್ಪ್ಫುಲ್ ಆಗೈತಿ ನನಗ್ ಸ್ಪೆಷಲಿ. ಕೆಲಸ ಕಡಿಮೆ ನೋಡಿ, ನನ್ ಸ್ಟಡಿ ಪರ್ಫೆಕ್ಟ್ ಇರ್ತೈತೆ ಯಾವಾಗ್ಲೂ. ಹೂನ್ರಿಪ್ಪ ಅದ್ಕ ಹೇಳಾತೀನಿ ನಾವು ಯೋರ್ಸ್. ಸೊ ಚಲೋ ಇನ್ನಷ್ಟು ಬಟ್ಟಿ ಮಡಿಚಿಟ್ಟು ಬರ್ತೀನಿ. ಯಾರನ್ನ ಮಾತಾಡ್ಸತ್ತೀರಿ ಚಿಕ್ಕು? ಯಾರ ಚಿಕ್ಕು? ಯಾರ ಚಿಕ್ಕು? ಇಷ್ಟು ದಿನ ಸಾನು ನೋಡಿ ಜಿಗ್ದಾಡ್ತಿದ್ದವ, ನಿನ್ ನೋಡಿ ಜಿಗ್ದಾಡಕತ್ ನೋಡೇನ. ಯೋ, ನಿನ್ ವಾಕರ್ ಉಳ್ಕೊಂಡಿರ್ತಾನೆ ನೋಡು. ಸನು ಲೈಟ್ ಹಚ್ಚ, ಅಕಡಿ ಲೈಟ್ಸ್ ಹಚ್ಚ ಅಂದ್ರೆ ಕಾಣ್ತ. ಅಕ್ಕಡಿವ ಸನು, ಅಕ್ಕಡಿವಪ್ಪ ಅಕ್ಕಡಿ. ನೋಡ್ರಲ್ಲೇ ಅವನ್ ಲಕ್ಷ ಇಲ್ಲಾದ್ರೂ ಇವ್ ಬಡಿಯತ್ತಾನ. ಅವಂಗ ಏ ಉಪ್ಪಿ ಕೊಡ್ತೀರೇನು ಒಬ್ರಕ್ಕೊಬ್ರೆ? ಚಿಕ್ಕು ಪಾ ಕೊಡತ್ತೇನ್ ಚರ್ಲಿಗ? ಫನಿ ಡಾಗ್ಸ್ ವಿಡಿಯೋ ನೋಡ್ಲ. ಚಿಕ್ಕು ಅಂಜಂಗಿಲ್ ನೀ, ಚಾರ್ಲಿಗ್ ಅಂಜಂಗಿಲ್ಲ. ನೋಡ್ರಲ್ಲಿ ಹೆಂಗ್ ಹಿಡಿಯಾಕತ್ತಾನ ನೋಡ್ರಿ, ರೀ ಅವ್ನ ಗೋಣೆ ಹೆಂಗ್ ಹಿಡಿಯಾಕತ್ತಾನ ನೋಡ್ರು. ವಾ ಕಿವಿಂಚಕ್ತಾನೆ, ವಾ ಓ ಮೈ ಮೇಲೆ ಜಿಗಿ ಹೊಡಿತಾನೆ ನೋಡಿನ. ಏ ಚೂರ್ ಬೇಡ ಚಿಕ್ಕು. ಯಾರ ಚಿಕ್ಕು? ಅಜ್ಜಿ ಬಂದಾರು. ಚಾರ್ಲಿ ಹೇಳತ್ತಿ ಅಜ್ಜಿ ಬಂದಾರು ನೋಡತ್ತ. ಏನೋ ಚಾರ್ಲಿಗ್ ಸುಮ್ ಕುಡ್ರ ಸುಮ್ ಕುಡ್ರ ಹೇಳ್ತಿದ್ವಿ, ಚಿಕ್ಕಗ್ ಸುಮ್ ಕುಡ್ರ ಹೇಳ್ಬೇಕಲ್ಲ. ಇನ್ನ ನೋಡ್ಲ ಇವ ನೋಡ. ಏ ಚಿಕ್ಕು ಏನೇನದ ತೋರ್ಸು. ದಾಳಂಬ್ರಿ, ದಾಳಂಬ್ರಿ ಅಜ್ಜಿ ಸುಲಿದ್ ಕೊಡತ್ತಾರು. ನೀ ಏನದ್ರದ ಜ್ಯೂಸ್ ಮಾಡಕ್ಕಿ ದಾಳಂಬ್ರಿ ಜ್ಯೂಸ್? ಅದ ಇಟ್ಟಿಟ್ಟಿಟ್ಟಿಟ್ಟು ಇರ್ತೈತಿ, ಹಾರೆ ಹೋಗುತ್ತೆ ಅನ್ನೋದ. ಏನೇನು ಕೊಟ್ಟಾರು? ಒಂದು ಗ್ಯಾಸ್ ಕೊಟ್ಟಾರು, ಕಟ್ಟಿಂಗ್ ಕೊಟ್ಟಾರು, ರ್ಯಾಕ್ ಕೊಟ್ಟಾರು, ಪ್ಲೇಟ್ಗೋಗಿ ಕೊಟ್ಟಿಲ್ಲ. ಸನು ಹಂಗ ಕಿಚನ್ ಸೆಟ್ ಅಂದ್ರ ಒಂದ್ರೊಳಗ ಒಂದೊಂದ್ ಇರ್ತಾವ, ಒಂದ್ರೊಳಗ ಒಂದೊಂದ್ ಇರಂಗಿಲ್ಲ. ಅವನಿನ್ನು ಬೇರೆ ಬೇರೆ ಇದ್ದಿಲ್ಲ, ಅದ್ರೊಳಗಿನ ಎಲ್ಲ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಬಹುದು. ಅಕ್ಕ ಜ್ಯೂಸ್ ಮಾಡತ್ತಾಳ ಚಿಕ್ಕು, ಬಾ ದಾಳಂಬ್ರಿ ಜ್ಯೂಸ್ ಮಾಡತ್ತಾಳ ಬಾ. ಚಿಕ್ಕು ಅಕ್ಕ ದಾಳಂಬ್ರಿ ಜ್ಯೂಸ್ ಮಾಡತ್ತಾಳ ಬಾ. ಅವಂಗ ಒಟ್ಟ ಈಗ ಚಾರ್ಲಿ ಜೊತೆ ಆಡೋದೈತೆ, ಅವಂಗ ಒಲ್ಲ ಆಗೈತೆ ನೋಡದ ಬರೇ ಅವನ್ ಬನ್ನ. ಬರ್ತಿತ್ಲ, ವಾವ್ ಎಷ್ಟ್ ನಾಲೆಜ್ ಬತ್ ನಿಂಗ. ಓ ಮೈ ಗಾಡ್, ಕುಕಿಂಗ್ ದೆಲ್ಲ ನಾಲೆಜ್ ಬತ್ಲ. ಖರೆ ಖರೇನಲ್ಲ, ಮತ್ ಖರೆ ಖರೆ ಆಗಂಗಿಲ್ಲ, ಸುಳ್ಳು ಸುಳ್ಳು ಹಂಗ ಸುಮ್ ಸುಮ್ ಮಾಡೋದ. ಕರೆ ಕರೆ ತಂದ್ ಕೊಡು, ನಾನ್ ಕರೆ ಕರೆ ಮಾಡ್ತಿ ಅಡ್ಗಿ ಮುಂದ್ ಮಾಡ್ಲ. ವಾವ್ ತಗೊಳಕ್ಕೆತ್ತಲ್ಲ ನೀ ಪಾರ್ಟಿಸಿಪೇಟ್ ಕಲಿಸ್ತೀನಿಲ್ಲ ನಿಂಗೊಂದ್ ರೆಸಿಪಿ. ಬಾ ಹೋದ್ ಬಾ.
ಕೆಡಿಸ್ತಾನ ನೋಡ ಏನಾಕಿದ ಬಂದ ಕಾಣದು ತಗೊಳಂಗಿಲ್ಲ ತಗೊಳಂಗಿಲ್ಗಪ್ಪ ಅವಂಗೇನ ತಳಗ್ ಬಗ್ಗೆ ತಗೊಳಕ್ ಬರಂಗಿಲ್ಲ ನೋಡಲಿ ಕೊನೆಗ್ ಟ್ರೈ ಮಾಡ್ತಾನ ಕೊಡ್ರಿ ನನಗೂ ಏನ್ ತಿನ್ನತ್ತೀರಿ ಚಿಕ್ಕು ಏನ್ ತಿನ್ನತ್ತೀರಿ ದಾಳಂಬ್ರಿ ಚಾ ಅಜ್ಜಿಗ್ ಚಾಶ್ ಇರ್ತತ್ತ ನನ್ನ ದಾಳಂಬ್ರಿ ಚಾ ಸನ ಈ ಕಿಚನ್ ಸೆಟ್ ಒಳಗೆ ಎಲ್ಲರ್ಕಿಂತ ಹೊಸ ಐಟಮ್ ಏನೈತೆ ಹೇಳು ಅಯ್ಯ ಅಯ್ಯ ನೀನ ತೋರ್ಸ್ಬೇಕಂದ್ರೆ ಎಲ್ಲ ಬಿಳ್ಸಬಿಟ್ಟೆ ನೋಡಿ ಇದ ನೋಡ ಇದ ತೋರ್ಸಕತ್ತಿದ್ ನೀನ ಸಾನೂನ್ ನೀರಿನ ಫಿಲ್ಟರ್ ಹೊಸ ಐಟಮ್ ಐತೆ ಎಕ್ದಮ್ ಹೌದಿಲ್ಲ ಇಷ್ಟು ದಿನ ಯಾವ ಕಿಚನ್ ಸೆಟ್ ಒಳಗೂ ಇರ್ಲಿಲ್ಲ ಇದ ಏನಾಗಿಲ್ಲ ಏನಾಗಿಲ್ಲ ಸ್ಟ್ರೈಟ್ ಮಾಡ ಅದನ್ನ ತೋರಿಸ್ಬೇಕಂದ್ರೆ ದುಃಖ ಬಿಟ್ಟಿಲ್ಲ ಚಿಕ್ಕು ಅಕ್ಕಂದ್ ಒಟ್ಟು ವಸ್ತು ಯಾವಾಗೊಮ್ಮೆ ಎಲ್ಲ ದುಗುಸ್ಲತ್ತಿರ್ತಾನ ತಿಳಿಯಂಗಿಲ್ಲ ಹಂಗ ಇನ್ನ ಸಾನು ಎಲ್ಲ ಅಕ್ಕಳ್ದ ಬೇಕ ತಮ್ಗಳಿಗೆ ಏ ಬಾರು ಈ ಕಡೆ ಚಿಕ್ಕು ನಡಿ ನೀ ಬೇರೆ ಆಟ ಆಡ್ ನಡಿ ಅಕ್ಕಿದ್ಯಾಕ ಎಲ್ಲ ಅಕ್ಕಿ ಸಾಮಾನು ತಗೋತಿಲ್ಲ ಕೂದ್ಲ ಕೆಟ್ಟ ಚಂಪಿ ಚಂಪಿ ಚಪ್ಪಟ್ ಚಪ್ಪಟ್ ಕಾಣಕತ್ತಾವು ಬಿಕಾಸ್ ರಾತ್ರಿ ಶ್ರೀ ಮಸ್ತ್ ಎಣ್ಣೆ ಚಂಪಿ ಮಾಡ್ಯಾಳು ಆಹಾ ಹಿಂಗಾಗಿ ಇಷ್ಟು ಮಸ್ತ್ ನಿದ್ದೆ ಆತ್ಲ ಎಷ್ಟಾಗಿ ಟೈಮ್ 9 ಆಗೈತ್ಲ ಹೇಳೋಗಿನಿ ಅಭಿಷೇಕಸಾಗತ್ತಾಳ ಶ್ರೀ ಖರೀ ನಂಗೆ ಎತ್ತರ ಆಗೋಯ್ತಿ ಅಷ್ಟು ಮಸ್ತ್ ನಿದ್ದೆ ಆಗೈತಿ ಖರ್ನ ಎಣ್ಣೆ ಚಂಪಿ ಮಾಡ್ಕೋತಿರ್ಬೇಕು ನೋಡು ವಾರಕ್ಕೆ ಒಂದ್ಸತಾರೆ ಮಾಡ್ಕೋಬೇಕು ಸೊ ಥ್ಯಾಂಕ್ ಯು ಶ್ರೀ ಅದ ಚೇಂಜ್ ಮಾಡೋದು ಎಲ್ಲಾರು ಹೇಳಕತ್ತಾರ ಅದು ಒಡ್ನೆ ಏನಂತಾರ ಅದಕ್ಕೆ ಅದನ್ನ ಚೇಂಜ್ ಮಾಡೋದು ಎಟ್ ಒಂದ್ 20 ವರ್ಷ ಆತದ ಸೊ ಆಕ್ಚುಲಿ ಎಲ್ಲಾರು ಹೇಳಾಕ್ತಿರಿ ಯಾವಾಗ್ಲೂ ನನ್ ಮೈ ಮೇಲೆ ಇದು ಒಂದು ವೇಲ್ ಹಾಕೊಂಡಿರ್ತೀನಿ ಅಕ್ಕ ಚೇಂಜ್ ಮಾಡ್ರಿ ಒಂದ ವೇಲ್ ಎಷ್ಟ್ ಹಾಕೋತೀರಿ ಅಂತ ಸೊ ನಂಗೂ ಗೊತ್ತೈತಿ ಬಟ್ ಏನ್ ಮಾಡೋದು ಆಕ್ಚುಲಿ ಇದನ್ನ ಹಾಕೋದು ಸ್ಪೆಷಲಿ ಚಿಕ್ಕಗಾಗಿ ಬಿಕಾಸ್ ಅಲ್ಲಿ ಇಲ್ಲಿ ಆಬ್ವಿಯಸ್ಲಿ ನಾನೇನು ಫೀಡಿಂಗ್ ಮಾಡ್ತೀನಲ್ಲ ಸೊ ಸಣ್ಣ ಮದಾನು ಹಿಂಗಾಗಿ ಇದು ಸ್ವಲ್ಪ ವಿಡ್ತ್ ಒಳಗ್ ದೊಡ್ದೈತಿ ಸೊ ಅಲ್ಲಿಗೆ ಹೋದಾಗ ಆರಾಮ್ಸೆ ಇದು ಕವರ್ ಆಗ್ತತಿ ಹಿಂಗಾಗಿ ಇದ ನಂಗೆ ಕಂಫರ್ಟೇಬಲ್ ಫೀಲ್ ಆಗ್ತತಿ ಹಿಂಗಾಗಿ ನಾನು ಯೂಸ್ ಮಾಡ್ತೀನಿ ಅದರ್ವೈಸ್ ನನಗೂ ಗೊತ್ತೈತಿ ನಾನು ತುಂಬಾ ಬಹಳ ಯೂಸ್ ಮಾಡ್ತೀನಿ ಚೇಂಜ್ ಮಾಡ್ಬೇಕು ಬೆಸ್ಟ್ ಕ್ವಾಲಿಟಿ ತಗೊಂಡಿನಿ ನಾ ಅಂದ್ರ ದೀಪ್ ಐತಿ ಬಟ್ ನಂಗೆ ತಿಳಿತೈತಿ ನಿಮ್ಗ ಒಂದ ವೇಲ್ ನೋಡ್ ನೋಡಿ ಬೋರ್ ಆಗತ್ತತಿ ರೀ ಹೊಸ ಕೊಡಸ್ರ ಒಂದ್ ಸ್ವಲ್ಪ ಆಕ್ಚುಲಿ ಹಿಂಗ ಮಜಾಕ್ ಮಾಡತ್ತೀನಿ ಮೊನ್ನೆ ಎಲ್ಲ ಶಾಪಿಗ್ ಹೋದಾಗ ಇವ್ರ ನಂಗ್ ತಗೋ ತಗೋ ಅಂತ ಹೇಳಾಕತ್ತಿದ್ರು ಬಟ್ ಅವ್ ಬಹಳ ಸಣ್ಣ ಇದ್ದು ನನಗೆ ಹೆಂಗ್ ಬೇಕಂಗ್ ದೊಡ್ಡ ಇರ್ಲಿಲ್ಲ ಹಿಂಗಾಗಿ ನಾನು ತಗೋಲಿಲ್ಲ ನೋಡೋಣ ಜಲ್ದಿನ ಹೊಸ ಒಡ್ನಿ ಅಷ್ಟು ತಗೊಂಡ್ಬರೋಣ ಚಲೋ ಈಗ ರೆಡಿ ಆಗೋಣ ಜಳಕ ಮಾಡೋಣ ಫ್ರೆಶ್ ಆಗೋಣ ನಾಷ್ಟ ಮಾಡೋಣ ದಿವಸ ಶುರು ಮಾಡೋಣ ಅಲ್ಲಿ ಹೊಂಟಿವಿ ಅಲ್ಲಿ ಹೊಂಟಿವಿ ಚಿಕ್ಕು ಆಮೇಲೆ ತೋರ್ಸಕ್ಕೆ ಸಾನದ್ ಸ್ಕೂಲ್ ಒಳಗೆ ಏನಾರ ಹೊಸ ಪೊಯಮ್ ಅದು ಹೇಳ್ಕೊಟ್ರೆ ಮುಗ್ದ ಹೋಯ್ತು ನಾವು ಇಡೀ ದಿನ ರಾತ್ರಿ ಹೊಸ ಪೊಯಮ್ ಕೇಳದಲ್ಲ ರೀ ಫುಲ್ ಪ್ರಾಕ್ಟೀಸ್ ಮಾಡ್ತಾಳಕ್ಕೆ ಒಟ್ಟ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗುತ್ತಾನೆ ಬಿಡಂಗಿಲ್ಲ ಆಕ್ಚುಲಿ ಹಿಂಗ ಪ್ಲಾನ್ ಅಂತ ಏನು ಇರ್ಲಿಲ್ಲ ಸಾನು ಸ್ಕೂಲ್ ದಿಂದ ಬಂದ್ಮೇಲೆ ಸಾನು ಕರ್ಕೊಂಡ್ ಹೊಂಟಿವಿ ಮನ್ಯಾಗಕ್ಕೆ ಒಬ್ಬಕ್ಕಿಗನ ಬೋರ್ ಆಗುದ್ ಬೇಡ ಅಂತ ಸೊ ಎಲ್ಲಿ ಹೊಂಟಿವಿ ಅಂದ್ರೆ ಒಂದ್ ಎರಡು ಮೂರ್ ಕೆಲ್ಸ ಅದಾವು ಫಸ್ಟ್ ಎಲ್ಲಿ ಹೊಂಟಿವಿ ಫಸ್ಟ್ ಡೈನಿಂಗ್ ಟೇಬಲ್ ಇಲ್ಲ ಫಸ್ಟ್ ಕುರಿಯರ್ ತಗೊಂಡತ್ತ ಸೊ ಒಂದು ಕುರಿಯರ್ ಬಂದೈತ್ ನಮ್ದ ಸೊ ಆಕ್ಚುಲಿ ಅದು ಏನೋ ನಮ್ಮ ಏರಿಯಾ ಒಳಗ್ ಸರ್ವಿಸ್ ಇಲ್ಲ ಅಂತ ಹಿಂಗಾಗಿ ಹೋಮ್ ಡೆಲಿವರಿ ಕೊಡೋದಿಲ್ಲ ಅಂತ ಅಂದ್ರು ಹಿಂಗಾಗಿ ನಾವ ಹೋಗಿ ತಗೊಂಡ್ ಬರಾಕತ್ತೀವಿ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಸಾನು ತಲೆ ಮೇಲೆ ಸೊ ಅದೇ ನೋಡ್ರಿ ತಗೊಂಡ್ಮೇಲೆ ನಾವು ಎಷ್ಟು ಒಂದ್ ತಿಂಗಳಾತಲ್ಲ ರೀ ಒಂದ್ ತಿಂಗಳಾಯ್ತು ಡೈನಿಂಗ್ ಟೇಬಲ್ ಆರ್ಡರ್ ಕೊಟ್ಟು ಅಂದ್ರೆ ನಾವು ರೆಡಿಮೇಡ್ ತಗೊಂಡಿಲ್ಲ ಮಾಡಿಸ್ಕೊಳಕತ್ತೀವಿ ಡೈನಿಂಗ್ ಟೇಬಲ್
ಸೊ ಆಲ್ರೆಡಿ ವಿನಯ್ ಅವರು ಹೋಗಿ ಒಂದ್ ತಿಂಗಳ ಹಿಂದ ನಮಗ್ ಹೆಂಗ್ ಡೈನಿಂಗ್ ಟೇಬಲ್ ಬೇಕು ಅದನ್ನೆಲ್ಲ ಆರ್ಡರ್ ಕೊಟ್ಟು ಬಂದಿದ್ರು. ಈಗ ನಿನ್ನೆ ಅವ್ರದ್ ಕಾಲ್ ಬಂದಿತ್ತು, ರೆಡಿ ಆಗೈತಿ ನೋಡ್ಕೊಂಡು ಹೋಗ್ರಿ, ನಿಮಗ್ ಹೆಂಗ ಮತ್ತೇನ್ ಚೇಂಜಸ್ ಬೇಕು ಏನೋ ಓಕೆ ಆಯ್ತು ಅಂತ. ನಾನಂತರ ನೋಡೇ ಇಲ್ಲ, ನಾನು ಇವತ್ತ ಫಸ್ಟ್ ಟೈಮ್ ಅನ್ನ ನೋಡ್ಕೊಂಡಿದ್ದೀನಿ. ಅದೇ ನಾವು ಯಾರೂ ನೋಡಿಲ್ಲ, ಪಪ್ಪ ಅಷ್ಟೋ ಹೋಗಿದ್ರು, ಪಪ್ಪ ಅಷ್ಟೋ ಆರ್ಡರ್ ಕೊಟ್ಟು ಬಂದರು. ಸೊ ಎಕ್ಸಾಕ್ಟ್ಲಿ ಹೆಂಗ್ ಐತಿ ಅನ್ನೋ ನೋಡು, ಕ್ಯೂರಿಯಾಸಿಟಿ ನನಗೂ ಐತಿ. ಸೊ ಇದಷ್ಟು ಕುರಿಯರ್ ತಗೊಂಡು ಡೈನಿಂಗ್ ಟೇಬಲ್ ನೋಡಕ್ ಹೋಗು. ನೋ ಇದೆ ನಾನಿ ಮೇಲೆ ಕುತ್ತಂಗ್ ಇವತ್ತೈತೆ, ನಾನು ಒಂಟಿ ಮೇಲೆ ಕುತ್ತಂಗ್ ಅಲ್ಲೇನೋ ಸರ್ವಿಸ್ ಇಲ್ಲ, ನಾವು ಬಹಳ ದೂರ ಇರ್ತೀವ. ಒಂದ್ ಕೆಲ್ಸ ಸೀದಾ ಯಾಕಪ್ಪ ಯಾಕ ಗೇರ್ಬೇಕು ನಿಂಗ ಗಾಡಿ ಹೊಡೆಯೋದ್ರಲ್ಲ ನೋಡ್ರಲ್ಲ ಎಲ್ಲಿ ಬಂದಿವಿ ಅಂದ್ರ ಫ್ಯಾಕ್ಟ್ರಿಗನ ಬಂದಿವಿ, ಆರ್ಡರ್ ಕೊಟ್ಟಿದ್ವಿ. ಅಲ್ಲೇ ಇಲ್ಲಿ ಒಂದ್ ಸ್ವಲ್ಪ ಡಾಗೀಸ್ಗಳು ಕೂತಾವು, ಹಿಂಗಾಗಿ ನಮ್ ಚಿಕ್ಕ ಮನ್ಯಾಗ ಚಾರ್ಲಿನ್ ನೋಡಿ ನೋಡಿ ರೂಢಾಯ್ತಲ್ಲ, ಎಲ್ಲಾರ್ಗಿ ಕರೆಯಕತ್ತಾನ ಕೈ ಮಾಡಿ ಮಾಡಿ ಮಾಡ್ಬೇಡ. ಏ ಸುಮ್ನಿ ಹಂಗ್ ಮಾಡುದಿಲ್ಲ, ಕೆಳೇನಿಲ್ಲ ನಾ ಅವಕ್ಕೆ, ಅದಕ್ಕೂ ಹಂಗ್ ಕಡ್ಸುದಿರಂಗಿಲ್ಲ, ಸುಮ್ ಇರ್ತಾವ, ನಾವ್ ಕಡಿಸಿದ್ರ ಇದನ್ ಮಾಡ್ತಾವ. ಹೋಗುದೈತಲ್ಲ ರೆಡಿ ಆಗೈತಲ್ಲ, ಮಸ್ತ್ ಪೂಚೆ ಜಾನೆ ಓನಿಕ್ಸ್ ಕರ್ಕೆ ತೋ ದಿಖಾ ಹೇ ತುಳದಾಡ್ತಿವ್ ನಾವ್, ಅಲ್ಲೇನ ತುಳದಾಡೋದಿಲ್ಲ ಏನಿಲ್ಲ. ಮತ್ತ ಅದು ಗ್ಲಾಸ್ ತಗೊಂಡ್ರೆ 12 mm ಬರ್ತದ್ರಿ, ಇದು 15 mm. ಸೊ ಜಸ್ಟ್ ಲಂಚ್ ಮಾಡಕತ್ತಿದ್ನಿ. ಆ್ಯಕ್ಚುಲಿ ಏನು ಹಿಟ್ಟನಾದಬೇಕು, ಚಪಾತಿ ಅಷ್ಟು ಮಾಡಬೇಕು. ಇವತ್ತೇನು ಗೊತ್ತಿಲ್ಲ, ಮುಂಜಾನೆಯಿಂದ ಒಟ್ಟ ಗಡ್ಬಡಿ 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 ನಡ್ದೈತಿ, ಒಂದು ಕೆಲಸ ಸುದ್ದಾಗವಲ್ಲು. ಇನ್ನೇನೋ ಹಿಟ್ಟನಾದ್ಕೊಂಡು ಚಪಾತಿ ಅಷ್ಟು ಮಾಡ್ಬೇಕನ್ನೋದ್ರೊಳಗನ ವಿನಯವ್ರು ಹೇಳಿದರು ಡೈನಿಂಗ್ ಟೇಬಲ್ ಬಂದೈತಿ ಅಂತ. ಸೊ ಹಿಂಗಾಗಿ ಅವರೂ ಎಡಿಟಿಂಗ್ ಮಾಡ್ಕೊತಿದ್ರು, ಅವರು ಕೆಲಸ ಅರ್ಧೊಟ್ಟನ ಬಿಟ್ಟು ಈಗ ಕೆಳಗೆ ಹೋಗ್ಯಾರು, ಡೈನಿಂಗ್ ಟೇಬಲ್ ಬಂದೈತಿ. ಸೊ ಈ ಏರಿಯಾ ಇಷ್ಟು ದಿನ ಫುಲ್ ಖಾಲಿ ಇತ್ತು, ಇದು ಆ್ಯಕ್ಚುಲಿ ಮಾಡಿಸಿದ್ದು ಡೈನಿಂಗ್ ಟೇಬಲ್ಗಾಗಿನ POP. ಸೊ ಫೈನಲಿ ನಮ್ಮ ಡೈನಿಂಗ್ ಟೇಬಲ್ ಬಂದೈತಿ. ನಿನ್ನೆ ನಾವು ಡೈನಿಂಗ್ ಟೇಬಲ್ ನೋಡೋಕೆ ಹೋಗಿದ್ವಿ, ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡೀನಿ. ಸೊ ಇವತ್ತು ಕಳಿಸ್ತೀನಿ ಅಂತ ಹೇಳಿದರು. ಸೊ ಬರ್ರಿ, ಹೆಂಗೆ ಹೆಂಗೆ ಮೇಲೆ ತೊಗೋತಾರೆ ನೋಡುನು. ಫ್ರಿಜ್ ಅಷ್ಟು ಗುದ್ದಾಟ ಆಗಬಾರ್ದು, ಈಸಿಲಿ ಮ್ಯಾಲ್ ಬರಬೇಕು ಅಂತ ಪ್ರೇ ಮಾಡಕತ್ತೀನಿ ನಾನು. ಬಿಕಾಸ್ ಮ್ಯಾಲ್ ಮನೆ ಇತ್ತಂದ್ರೆ ಇದೊಂದು ಪ್ರಾಬ್ಲಮ್, ವಸ್ತುಗಳು ದೊಡ್ಡ ದೊಡ್ಡ ಹೆವಿ ವಸ್ತುಗಳು ಮ್ಯಾಲ್ ತರೋದು ಅಂದ್ರೆ ದೊಡ್ಡ ಟೆನ್ಷನ್ ತಲೀಗ. ಸೊ ನೋಡೋಣ, ಇದು ಈಸಿಲಿ ಬರಲಿ, ಈಸಿಲಿ ಬರ್ತೈತಲ್ಲ. ಶೇರ್ ಒನ್ ಚೇರ್ ಟು, ಇಲ್ಲಿ ಗಾಡಿ ಬಂದತ್ತೆ ನೋಡ್ರಿ, ಇದು ಗಾಡಿ. ಚೇರ್ ತರೋದೇನು ಮುಷ್ಕಿಲ್ ಇಲ್ಲ, ಟೇಬಲ್ ಅನ್ನ ತರೋದೇನ. ಅದೇ ಫ್ರಿಜ್ ಅಟ್ ಆಗ್ಬಾರ್ದತ್ತಂದ್ರ ಆತ ಹಾರಿ. ಸೊ ಚಲೋ, ಇವತ್ತಿಂದ ಕುರ್ಚಿ ಮೇಲೆ ಕುಂಡ್ರದು, ಇವತ್ತಿಂದ ಕುರ್ಚಿ ಮೇಲೆ ಕೂತು ಊಟ ಮಾಡೋದ. ವಾವ್, ಮಧ್ಯಾಹ್ನ ಊಟ ಹೆಂಗೋ, ನಂದು ಅಡುಗೆ ಲೇಟ್ ಆಗೈತೆ, ಚಲೋ ಆತ್ಲ ಮಧ್ಯಾಹ್ನ ಅಡುಗೆ ಊಟ
ಡೈನಿಂಗ್ ಟೇಬಲ್ ಮೇಲೆ ಕೂತ್ ಮಾಡ್ರಿ ಅಂತ. ಏನ್ ಸಾಮಾನ್ ಬರತ್ಲ ನಂಗೆ ಟೆನ್ಷನ್ ಬರತ್ತೆ, ಫ್ರಿಡ್ಜ್ ದ ನೆನಪಾಗ್ತತಿ. ಇಲ್ಲಿಂದ ಹಿಂಗ ಜಗ್ಗಿತ್ತು ನಂಗ ಫುಲ್ ಟೆನ್ಷನ್ ಬರ್ತೈತಿ. ಆರಾಮ್ಸೆ ಬರ್ಲಿ ಅಂತ ನಾ ಪ್ರೇ ಮಾಡತ್ತೇನೆ. ಈಗ ನಾನು ಚೇರ್ ದೇನ್ ಪ್ರಾಬ್ಲಮ್ ಇಲ್ಲ, ಟೇಬಲ್ ಅನ್ನ ಏನಾಗ್ತತ್ ನೋಡ್ಬೇಕು. ಮುಗಿತು ಚೇರ್ದೇನ್ ಟೆನ್ಷನ್ ಇರ್ಲಿಲ್ಲ. ನಾಲ್ಕು ಚೇರ್ ಇದು ಒಂದೊಂದು ಎತ್ಕೊಂಡು ಬಂದ್ರು. ಇನ್ ಮೇನ್ ಟೆನ್ಷನ್ ಅಂದ್ರೆ ಟೇಬಲ್ ಡೋರ್ ಒಳಗಿಂತ ಪಾಸ್ ಆಗ್ಬೇಕು, ಪ್ಲಸ್ ಆ ಕಾರ್ನರ್ ಏನತ್ತಲ್ಲ ಅದು ಬಹಳ ಡಿಫಿಕಲ್ಟ್ ಐತಿ. ಸೊ ಅಲ್ಲಿಂದ ಬರಬೇಕು. ಲೆಟ್ಸ್ ಸಿ. ಬರಲ್ದಂಗ ನೋಡ್ಕೊಂಡು ಇಷ್ಟು ಸೈಜ್ ಮಾಡಿವಿ. ಸೊ ನಮ್ಮ ಕಿಚನ್ಗೆ ನಾವು ಎಷ್ಟು ಜನ ಅದೀವಿ ಅಷ್ಟು ಜನರಿಗೆ ಪರ್ಫೆಕ್ಟ್.